ಸಕ್ಕರೆ ಪಾಕನೇ ಮಾಡ್ದೇ ಯಾರು ಬೇಕಾದರೂ ಬಾಯಲ್ಲಿ ಕಲ್ಗೋಗ ಅಂತ ತೆಂಗಿನಕಾಯಿ ಬಫಿ ಮಾಡೋದು ಹೇಗೆ ಅಂತ ನೋಡೋಣ ಈ ತೆಂಗಿನಕಾಯಿ ಬಫಿ ನಾರ್ಮಲಾಗಿ ಆಗಿ ಅಂಥ ಬಫಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ರೆಸಿಪಿ ಫಾಲೋ ಮಾಡಿ ನೀವು ಮಾಡಿದರೆ ಎಲ್ಲರೂ ಕೇಳ್ತಾರೆ ಇದು ಮನೇಲಿ ಮಾಡಿದ್ದಾ ಅಥವಾ ಅಂಗಡಿನಲ್ಲಿ ತಂದಿದ್ದ ಅಂತ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ಇವತ್ತಿನ ತೆಂಗಿನಕಾಯಿ ಬಫಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಡೆಸಿಕೇಟೆಡ್ ಕೋಕೊನೆಟ್ ತೊಗೊಂಡಿದ್ದೀನಿ ಇದನ್ನು ಮನೆಯಲ್ಲೇ ಮಾಡಿದ್ದು ಅದರ ವೀಡಿಯೋನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ತುಂಬ ಸುಲಭ ಮಾಡೋದು ಅಕಸ್ಮಾತ್ ಡೆಸಿಕೇಟೆಡ್ ಕೋಕೊನೆಟ್ ಇಲ್ಲ ಬೇಡ ಅಂತಂದರೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿನೇ ತೊಗೊಂಡು ಮಿಕ್ಸಿನಲ್ಲಿ ಒಂದೇ ಒಂದು ರೌಂಡ್ ಓಡಿಸಿದರೆ ಸಾಕಷ್ಟೇ ಈಗ ಸಕ್ಕರೆ ಎಷ್ಟು ಅಂತಂದರೆ ಎಷ್ಟು ತೆಂಗಿನ ತುರಿ ಅಥವಾ ಡೆಸಿಕೇಟೆಡ್ ಕೋಕೊನೆಟ್ ತಗೊಂಡು ಅದೇ ಸೇಮ್ ಪ್ರಮಾಣ ಸಕ್ಕರೆನೂ ಹಾಲು ಅರ್ಧ ಕಪ್ಪಿನಷ್ಟಾದರೆ ಸಾಕಷ್ಟೇ ಈ ಮೂರು ಸಾಮಾನು ಉಪಯೋಗಿಸಿ ಇವತ್ತು ಬಾಯಲ್ಲಿ ಕರ್ಗೋಗ ಅಂತ ಕೋಕೋನಟ್ ಬಫಿನ ಪಾಕ ಮಾಡ್ದೇ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಾಣಲಿನಲ್ಲಿ ಮೊದಲು ನಾವು ತಗೊಂಡಂಥ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಈ ಹಾಲು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದ್ಬಿಟ್ಟು ಇದು ಸ್ವಲ್ಪ ಇಂಗಬೇಕು ಅರ್ಧ ಕಪ್ಪಿನಷ್ಟು ಹಾಲು ಕಾಲು ಕಪ್ಪಿನಷ್ಟು ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಕೋಕೋನಟ್ ಬಫಿನಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ಹಾಲಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಹಾಲು ಚೆನ್ನಾಗಿ ಕುದ್ದಾದ ಮೇಲೆ ನಾವು ತೊಗೊಂಡಂಥ ಸಕ್ಕರೆನೂ ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಈ ಸಕ್ಕರೆನು ಸಹ ಕರಗಿಸೋಣ ಈ ಸಕ್ಕರೆ ಹಾಕಿದ ತಕ್ಷಣ ಇದು ತೆಳ್ಳಗಾಗುತ್ತೆ ಚಿಂತೆ ಬೇಡ ಕೈ ಆಡಿಸ್ತಾ ಇರಿ ತೆಳ್ಳಗಾದರೂ ಪರವಾಗಿಲ್ಲ ಇದು ಚೆನ್ನಾಗಿ ಕುದಿಬೇಕು ಈ ಸಕ್ಕರೆ ಹಾಗೆಯೇ ಹಾಲು ಚೆನ್ನಾಗಿ ಕುದಿ ಬಂದಿದೆ ಅಂದಾಗ ನೋಡಿ ಈ ರೀತಿ ನೊರೆ ನೊರೆ ಥರ ಬರುತ್ತೆ ಆ ಟೈಮಲ್ಲಿ ನಾವು ತಗೊಂಡಂಥ ಡೆಸಿಕೇಟೆಡ್ ಕೋಕೋನಟ್ನ ನಾವು ಸೇರಿಸ್ತಾ ಹೋಗಬೇಕಾಗುತ್ತೆ ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೋಬೇಕು ಹೈಯಲ್ಲೂ ಇಟ್ಕೋಬಾರ್ದು ಲೋನಲ್ಲೂ ಇಟ್ಕೋಬಾರ್ದು ತೊಗೊಂಡಂಥ ಡೆಸಿಕೇಟೆಡ್ ಕೋಕೋನೆಟ್ ಹಾಕ್ಕೊಂಡು ಈಗ ನಾವೇನು ಮಾಡಬೇಕು ಕೈ ಆಡಿಸ್ತಾ ಇರಬೇಕು ಎಲ್ಲಿವರೆಗ ಅಂತಂದರೆ ಇದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು ಅಲ್ಲಿವರೆಗ ಕೈಯಾಡಿಸ್ತಾ ಇರಬೇಕು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನೋಡಿದರೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ಲೇಮನ್ನು ಈಗ ಲೋ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಸಾರಿ ಇದೆಲ್ಲ ಮಿಕ್ಸ್ ಆದ ತಕ್ಷಣ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಕೇಸರಿ ಹೂವಿನ ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಒಂದು ಅರ್ಧ ಚಿಟಕಿಯಷ್ಟು ಕೇಸರಿ ಹೂವನ್ನ ನೀನಲ್ಲಿ ನೆನೆಸಿಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಲೈಟೇ ಶೆಲ್ಲೋ ಕೊಡುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಕೇಸರಿ ಹೂವಿನ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸುವಾಸನೆಯೂ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಇದಕ್ಕೆ ಒಂದು ಟ್ರಿಕ್ಕನ್ನು ಫಾಲೋ ಮಾಡಬೇಕಾಗುತ್ತೆ ಯಾವ ಸ್ಟೇಜಲ್ಲಿ ಇದು ಪರ್ಫೆಕ್ಟಾಗಿ ಆಗಿದೆ ಅಂತಂದರೆ ನೋಡಿ ಈ ರೀತಿ ನಾವು ಈ ಮಿಕ್ಸ್ ಮಾಡಬೇಕಾದ್ರೆ ನೀವು ಸೈಡಲ್ಲೆಲ್ಲ ಸ್ವಲ್ಪ ವೈಟ್ ವೈಟಿಗೆ ಬಂದಂಗೆ ಕಾಣುತ್ತೆ ಸ್ವಲ್ಪ ಗಟ್ಟಿ ಆದಂಗೆ ಕಾಣುತ್ತೆ ಲೈಟಾಗಿ ತೀರಾ ಗಟ್ಟಿನೂ ಆಗಬಾರ್ದು ಹಾಗೆಯೇ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದರೆ ಸ್ವಲ್ಪ ವೈಟ್ ಥರ ಕಾಣುತ್ತೆ ಅದು ಪರ್ಫೆಕ್ಟಾಗಿದೆ ಬಾಣಲಿಗೂ ಸಹ ಅಂಟ್ಕೋತಾ ಇಲ್ಲ ಎಲ್ಲ ಅದು ಫೋಲ್ಡ್ ಆಗ್ತಾ ಇದೆ ಇದಕ್ಕಿಂತ ಜಾಸ್ತಿ ಬೇಯಿಸ್ತಾ ಹೋದರೆ ಬಫಿ ಗಟ್ಟಿಯಾಗೋಗ್ಬಿಡುತ್ತೆ ಹಾಗಾಗಿ ಈ ಹಂತ ಬಂದ ತಕ್ಷಣ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಟ್ರೇಗೆ ರೆಡಿ ಮಾಡ್ತಾ ಇದ್ದೀನಿ ಟ್ರೇ ಮೇಲೆ ನಾನಿಲ್ಲಿ ಆಡಿ ಯೂನಿ ರ್ಯಾಪ್ನ ಇದ್ದೀನಿ ತುಂಬನೇ ಸುಲಭವಾಗಿ ಶೇಪ್ ಕೊಡ್ಬೋದು ಈಸಿಯಾಗಿ ಬಫಿನೂ ಸಹ ಹೊರಗಡೆ ಬಂದ್ಬಿಡುತ್ತೆ ಇದು ಇಲ್ಲ ಅಂದರೆ ತುಪ್ಪನ ಸರ್ವಿ ಸಹ ಟ್ರೇ ಮೇಲೋ ಅಥವಾ ಪ್ಲೇಟ್ ಮೇಲೋ ಹಾಕ್ಬಹುದು ಈಗ ಪರ್ಫೆಕ್ಟಾಗಿ ಇದೆಲ್ಲ ರೆಡಿಯಾಗಿದೆ ನಾವು ರೆಡಿ ಮಾಡೋಂಥ ಮಿಶ್ರಣನ ಇದ್ರ ಮೇಲೆ ಹಾಕೋದಷ್ಟೆ ನೋಡಿದರೆ ಲೈಟ್ ಎಲ್ಲೋ ಇರುತ್ತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕೇಸರಿ ಹೂವು ಹಾಗೆಯೇ ಆ ತೆಂಗಿನ ತುರಿ ಹಾಲಿಂದು ಫ್ಲೇವರು ಈ ಕಾಂಬಿನೇಷನ್ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಮಿಶ್ರಣನ ಸ್ಪೂನ್ನ ಇಟ್ಕೊಂಡು ಒಂದು ಲೆವೆಲ್ಲಾಗಿ ಮಾಡ್ತಾ ಹೋಗೋದು ತೆಳ್ಳಗೆ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ದಪ್ಪಕ್ಕೆ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಅದು ನಿಮ್ಮ ನಿಮ್ಮ ಅನುಕೂಲದಂತೆ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಮಾಡ್ತಾಯಿದ್ದೀನಿ ಮೊದಲು ಸ್ಪೂನಲ್ಲಿ ಲೆವೆಲ್ ಮಾಡಿಬಿಟ್ಟು ಆಮೇಲೆ ಒಂದು ಕಪ್ ಕೆಳಗಡೆ ತುಪ್ಪನ ಸರಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಒಳ್ಳೆ ಲೆವೆಲ್ ಬರುತ್ತೆ ಒಳ್ಳೆ ಶೈನಿಂಗು ಸಹ ಇರುತ್ತೆ ಈಗ ಎಲ್ಲ ಕರೆಕ್ಟಾಗಿ ಲೆವೆಲ್ ಆಗಿದೆ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಇದನ್ನು ನಾವು ಚಾಕು ಸಹಾಯದಿಂದ ಕಟ್ ಮಾಡ್ತಾ ಹೋಗೋದಷ್ಟೆ ತಕ್ಷಣವೇ ಕಟ್ ಮಾಡೋಕ್ಕೆ ಹೋದರೆ ಶೇಪು ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಕಟ್ ಮಾಡಿದಾಗ ಒಳ್ಳೆ ಶೇಪಾಗಿ ಇದು ಬಫಿನ ನಾವು ಕಟ್ ಮಾಡಬಹುದು ಈಗ ಬಫಿ ಎಲ್ಲ ಪರ್ಫೆಕ್ಟಾಗಿ ಕಟ್ ಮಾಡಾಗಿದೆ ಇದ್ರ ಮೇಲೆ ನಾನಿವತ್ತು ಎಡಿಬಲ್ ಸಿಲ್ವರ್ನ ಹಾಕ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆಪ್ಷನಲ್ ಬೇಕು ಅಂದರೆ ಮಾತ್ರ ಹಾಕ್ಬೋದು ಹಾಕಿದರೆ ಒಂದು ಅಂಗಡಿ ಫೀಲಿಂಗ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಎಡಿಬಲ್ ಸಿಲ್ವರ್ ಹಾಕಿದರೆ ಈಗ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸುಲಭವಾಗಿ ಈ ಆಡಿ ಆಡಿಯೂನಿ ಆ್ಯಪಿಂದ ಈ ಬಫಿನ ನಾವು ತೆಗೆದುಬಿಡಬಹುದು ನೋಡಿ ಮೀಡಿಯಮ್ ಸೈಜಲ್ಲಿ ಬರ್ಫಿನ ಮಾಡಿದ್ದೀನಿ ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೀನಿ ದಪ್ಪಕ್ಕಿದ್ರೆ ನಮ್ಮ ಮನೆಯವರಿಗೆ ಇಷ್ಟ ಅಂತ ತೆಳ್ಳಗೆ ಬೇಕಾದರೂ ಮಾಡಬಹುದು ಅದು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಕೇಸರಿ ಹೂವು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ ಈ ಕೋಕೋನೆಟ್ ಬರ್ಫಿ ಹಾಗೆಯೇ ಡೆಸಿಕೇಟೆಡ್ ಕೋಕೋನೆಟ್ನಲ್ಲಿ ಮನೇಲಿ ಮಾಡಿರೋಂಥ ಡೆಸಿಕೇಟೆಡ್ ಕೋಕೋನೆಟ್ನಲ್ಲಿ ಈ ಬಫಿ ಮಾಡಿದರೆ ಆ ಟೇಸ್ಟೇ ಒಂದು ಲೆವೆಲಲ್ಲಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿದ್ರ ಸಾಫ್ಟಾಗಿರೋಂಥ ಕೋಕೊನೆಟ್ ಬರ್ಫಿ ಸೂಪರಾಗಿ ರೆಡಿಯಾಗಿದೆ ಇದು ಮನೇಲಿ ಮಾಡಿದ್ದ ಅಥವಾ ಅಂಗಡಿಯಿಂದ ತಂದಿದ್ದ ಅಂತ ಕನ್ಫ್ಯೂಸ್ ಆಗಿ ಹೋಗಬೇಕು ಅಷ್ಟು ಪರ್ಫೆಕ್ಟಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ನೋಡಿಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು